ಟ್ರೈ ನ್ಯೂ ಥಿಂಗ್ಸ್ ಹೊಸ ಹೊಸ ಚಾಲೆಂಜ್ಗಳಾಗಿ ಟ್ರೈ ಮಾಡ್ತಾ ಇರಬೇಕು ಈಗ ನಾನು ಯೋಗ ಮಾಡ್ತೀನಿ ಅಂಥೇಳಿ ಇಪ್ಪತ್ತು ವರ್ಷ ಮೂವತ್ತು ನಿಮಿಷ ಯೋಗ ಮಾಡೋದ್ರ ಜೊತೆಗೆ ಹೊಸ ಹೊಸದು ಏರೋಬಿಕ್ಸ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡೋದಷ್ಟೇ ಅದೇನು ಹೊಸದು ಕಲಿಯೋಂಥದ್ದು ಬಾಡಿ ಸ್ಕಿಲ್ಗಳನ್ನ ಹೊಸದು ಕಲಿಯುವಂಥದ್ದು ಹೀಗೆ ಬಾಡಿ ಸ್ಕಿಲ್ಲು ಮೆಂಟಲ್ ಸ್ಕಿಲ್ಗಳು ಕಂಪ್ಯೂಟರ್ ವೀಡಿಯೋ ಮಾಡ್ತಾಯಿದ್ವಿ ನಾವು ಡೈರೆಕ್ಟಾಗಿ ನಾವು ಪಿ ಪಿ ಟಿ ಹಾಕ್ಕೊಂಡು ಪಿ ಪಿ ಟಿನೇ ರೆಕಾರ್ಡ್ ಮಾಡ್ತಾಯಿದ್ವಿ ಈಗ ಪ್ರೀಮಿಯರ್ ಪ್ರೊ ಸಾಫ್ಟ್ವೇರ್ ತೊಗೊಂಡು ಎಡಿಟ್ ಮಾಡ್ತಾಯಿದ್ವಿ ನಾವೇ ಎಡಿಟ್ ಮಾಡೋದು ಕಲಿಯೋಂಥದ್ದು ಈ ಥರ ಎಲ್ಲ ಮಾಡಿದಾಗ ನಿಮ್ಮ ಐ ಕ್ಯೂ ಲೆವೆಲ್ ಇಂಪ್ರೂವ್ ಆಗ್ತಾ ಬರುತ್ತೆ ಲೆಕ್ಕ ಕಲಿಯೋದು ಇಂಗ್ಲೀಷ್ ಕಲಿಯೋದು ಸಬ್ಜೆಕ್ಟ್ಗಳನ್ನ ಕಲಿಯೋದು ಈ ಥರ ಹೊಸ ಹೊಸದು ಹೊಸ ಹೊಸದು ಕಲಿತಾ ಹೋಗೋಂಥದ್ದು ಜೊತೆಗೆ ಎಂಗೇಜಿಂಗ್ ರೈಟ್ ಆ್ಯಕ್ಟಿವಿಟೀಸ್ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಆಗ್ರಿ ಅಂದರೆ ನೀವು ಮೊಬೈಲ್ ವೀಡಿಯೋ ಗೇಮಲ್ಲಿ ಎಂಜ ಎಂಗೇಜ್ ಆಗ್ಬಿಡ್ತೀರಾ ವೀಡಿಯೋ ಗೇಮ್ ಎಂಗ್ ಎಂಗೇಜ್ ಆಗೋ ವಿಡಿಯೋ ಗೇಮ್ ಬರೆಯೋದು ಹೆಂಗೆ ಅಂತ ಅಂದರೆ ಕೋಡಿಂಗ್ ಮಾಡೋದು ರಿಲೇಟೆಡ್ ಆಗಿ ಆಟೋಮೆಟಿಕ್ ಸಣ್ಣ ಸಣ್ಣ ಟಾಯ್ಸ್ಗಳನ್ನ ರೆಡಿ ಮಾಡೋವಂಥದ್ದು ಈ ಥರ ಸ್ಕಿಲ್ ಕಲಿಯೋದ್ರಿಂದ ನಿಮ್ಮ ಐ ಕ್ಯೂ ಲೆವೆಲ್ ಇಂಪ್ರೂವ್ ಆಗುತ್ತೆ ಬರೀ ಯೂಸರ್ ಆಗಬಾರ್ದು ಬಳಕೆ ಬಳಕೆದಾರರಾಗಬಾರ್ದು ಕ್ರಿಯೇಟರ್ ಆಗುವಂಥ ಪ್ರಯತ್ನ ಮಾಡಬೇಕು ಜೊತೆಗೆ ಮೆಮೊರಿ ಆ್ಯಕ್ಟಿವಿಟೀಸ್ ನೇನು ಮೆಮೊರಿ ಇಂಟೆಲಿಜೆನ್ಸ್ಗೆ ಲಿಂಕ್ ಇರುತ್ತೆ ಅದು ಬೇರೆ ಇದು ಬೇರೆ ಅಂತ ಅಲ್ಲ ನಿನ್ನೆ ಹೇಳಿದಂಥ ಪಜಲ್ಗಳನ್ನು ಒಗಟುಗಳನ್ನು ಬಿಡಿಸುವಂಥದ್ದು ಕ್ರಾಸ್ ವರ್ಲ್ಡ್ ಮಾಡೋವಂಥದ್ದು ಸುಡಕು ಮಾಡುವಂಥದ್ದು ಕಾರ್ಡ್ಗಳನ್ನು ಮ್ಯಾಚ್ ಮಾಡುವಂಥದ್ದು ಈ ಥರ ಎಲ್ಲ ಮಾಡಿದಾಗ ಈವನ್ ವೀಡಿಯೋ ಗೇಮ್ ವಿಡಿಯೋ ಗೇಮ್ ಆಡೋದು ಕೂಡ ನಿಮ್ಗೊಂದು ಚಾಲೆಂಜ್ ಅದು ಆದರೆ ಅದು ಸಿಕ್ಕಾಬಟ್ಟೆ ಅದೇ ಜೀವನ ಆಗಬಾರ್ದು ವೀಡಿಯೋದಲ್ಲಿ ವೀಡಿಯೋ ಗೇಮ್ ಆಡೋವಂಥದ್ದು ಕೂಡ ನಿಮ್ಮ ಮೆಮೊರಿ ಸ್ಕಿಲ್ಲನ್ನು ಐ ಕ್ಯೂ ಸ್ಕಿಲ್ಲನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಚಾಲೆಂಜ್ ಯುವರ್ ಲೈಫ್ ಸ್ಟೈಲ್ ಬಾಡಿ ಹೀಗಿದೆ ಹೊಟ್ಟೆ ಸ್ವಲ್ಪ ದೊಡ್ಡಕ್ಕಾಗಿದೆ ಅದನ್ನು ಕಂಟ್ರೋಲ್ ಮಾಡ್ತೀನಿ ನಿಮ್ಮ ಫೋಕಸ್ ನಿಮ್ಮ ಕಡೆ ಬಂತು ನಿಮ್ಮ ಬಾಡಿಲಿ ಇಂಟೆಲಿಜೆಂಟ್ ಇಂಪ್ರೂವ್ ಆಗುತ್ತೆ ಫುಡ್ ಬಗ್ಗೆ ಫುಡ್ಡನ್ನು ಏನು ಮಾಡಬೇಕು ಯಾವುದು ತಗೋಬೇಕು ಯಾವ್ದು ತಗೋಬಾರ್ದು ಹ್ಯಾಬಿಟ್ಗಳು ಹೊಸ ಹೊಸ ಹ್ಯಾಬಿಟ್ ಕಲಿಯುವಂಥದ್ದು ಇಷ್ಟು ದಿನ ಇಂಥದ್ದನ್ನು ಮಾಡ್ತಿರಲಿಲ್ಲ ಮಾಡೋದು ಕಲಿಯುವಂಥದ್ದು ಈಗ ನನಗೆ ಸ್ವಿಮ್ಮು ಸ್ವಿಮ್ ಮಾಡೋದು ಬಿಟ್ಟು ಸುಮಾರು ವರ್ಷ ಆಗೋಗಿದೆ ಹತ್ತಿಪ್ಪತ್ತು ವರ್ಷ ಸ್ವಿಮ್ ಟ್ರೈ ಮಾಡೋವಂಥದ್ದು ಈ ಥರ ಏನೋ ಒಂದು ಹೊಸ ಹ್ಯಾಬಿಟ್ಗಳನ್ನು ಅಳವಡಿಸ್ಕೊಂಡೋದು ಜೊತೆಗೆ ಫ್ಲೋಯಿಂಗ್ ಯಾವಾಗೂ ಹರಿತಾ ಇರಬೇಕು ಒಂದು ಮಾತಿದೆ ನೀರು ಕೂಡ ಹರಿಯೋದು ನಿಂತ್ಕೊಂತಂದರೆ ಅದು ಗಲೀಜಾಗತ್ತೆ ಕೊಳಚೆ ಆಗತ್ತೆ ನೀರು ಹರಿತಾ ಇದ್ದಾಗ ಮಾತ್ರ ನೀರಿಗೆ ತುಂಬ ವ್ಯಾಲ್ಯೂ ಫ್ರೆಶ್ ಇರುತ್ತೆ ನೀವು ಅಷ್ಟೇ ಫ್ಲೋಯಿಂಗ್ ಹರಿತಾ ಇರಬೇಕು ಹರಿತಾ ಇರಬೇಕು ಹರಿತಾ ಇರಬೇಕು ಕೆಲವು ಟೀಚರ್ಗಳು ಭಾಳ ಬೇಜಾರಾಗುತ್ತೆ ನಮ್ಮ ಸ್ಕೂಲ್ಗಳಲ್ಲೇ ನೋಡಿದ್ವಿ ನಾವು ಏನು ಅಪಾಯಿಂಟ್ ಆದಾಗ ಓದೋದು ಬಿಟ್ಟಿದ್ದಾರೆ ಮುಗಿದೋಯ್ತು ಅಲ್ಲಿಂದ ಇವತ್ತರೆಗೂ ಓದೇ ಇಲ್ಲ ಅದೇನು ಪುಸ್ತಕಗಳು ಅಷ್ಟೇ ಓದ್ಕೊಳ್ಳೋದು ಯಾವತ್ತು ರೆಡಿಯಾಗಿದ್ದು ನೋಟ್ಸ್ ಅದೇ ನೋಟ್ಸನ್ನೇ ಇಪ್ಪತ್ತಿಪ್ಪತ್ತು ವರ್ಷ ಪಾಸ್ ಮಾಡ್ತಾ ಬರ್ತಾರೆ ಹೀಗಾದಾಗ ಎಲ್ಲಿಂದ ಫ್ಲೋ ಆಗಬೇಕು ದಟ್ ರೀಸನ್ ಚೇಂಜಿಂಗ್ ಯುವರ್ ಲೈಫ್ ಸ್ಟೈಲ್ ಹೊಸ ಹೊಸ ಅದನ್ನು ಅಡ್ಯಾಪ್ಟ್ ಮಾಡ್ಕೋತಾ ಬರ್ರಿ ಫ್ರೀಕ್ವೆಂಟ್ ರೀಡಿಂಗ್ ಸಕ್ಕ ಸಿಕ್ಕ ಟೈಮಲ್ಲಿ ಓದ್ತಾ ಇರಬೇಕು ನ್ಯೂಸ್ ಪೇಪರ್ ಸಿಗ್ತಾ ಓದ್ತಾ ಇರಬೇಕು ಬುಕ್ ಸಿಗ್ತಾ ಓದ್ತಾ ಇರಬೇಕು ಯಾವುದೊಂದು ಹೊಸ ಪುಸ್ತಕ ಕಾಣ್ತಾ ಓದ್ತಾ ಇರಬೇಕು ಗ್ಯಾಪ್ ಗ್ಯಾಪಲ್ಲೆಲ್ಲ ರೀಡಿಂಗ್ ಮಾಡೋ ಹ್ಯಾಬಿಟನ್ನು ಬಳಸ್ಕೋಬೇಕು ಜೊತೆಗೆ ಕಂಟಿನ್ಯೂಡ್ ಲರ್ನಿಂಗ್ ಕಲಿಕೆ ಇದೆಯಲ್ಲ ಎಂಡ್ ಇಲ್ಲ ಹೊಸ ಹೊಸ ವರ್ಷಕ್ಕೆ ಹೊಸ ಹೊಸ ಪ್ಲ್ಯಾನ್ಗಳು ಮಾಡ್ಕೋಬೇಕು ಈ ವರ್ಷ ಏನು ಅಡ್ಯಾಪ್ಟ್ ಮಾಡ್ಕೊಳ್ಳೋಣ ಈ ವರ್ಷ ಏನು ಕಲಿಯೋಣ ಹೊಸ ಹೊಸ ಕಲಿಕೆಗಳು ಮಾಡ್ತಾ ಇದ್ದಾಗ ನಿಮ್ಮ ಐ ಕ್ಯೂ ಲೆವೆಲ್ ಇಂಪ್ರೂವ್ ಆಗ್ತಾ ಬರುತ್ತೆ ಈಗ ಎಸ್ ಜೈಶಂಕರ್ ಅವರು ಐ ಎಸ್ ರಿಟೈರ್ಡ್ ಆಗಿ ಮನೇಲಿ ರೆಸ್ಟ್ ಮಾಡಬೇಕಾದಂಥವ್ರು ಇವತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಆಗಿ ಇಡೀ ಜಗತ್ತಿನಾದ್ಯಂತ ಪಾಪ್ಯುಲರ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿದ್ದಾರೆ ಅಂದರೆ ಅವರು ಈಗಲೂ ಕೂಡ ಏನು ಮಾಡಬೇಕು ಹೊಸ ಹೊಸ ಕಲಿಕೆ ಹೊಸ ಹೊಸ ಪ್ರಯೋಗಗಳು ಹಾಗಾಗಿ ನಿಮ್ಗೆ ಹೇಳೋದಿಷ್ಟೇ ನರೇಂದ್ರ ಮೋದಿಯವರು ಸೆವೆಂಟಿ ಪ್ಲಸ್ ಏಜ್ ಹೊಸದು ಕಲಿತಾ ಇದ್ದಾರೆ ಸಿದ್ದರಾಮಯ್ಯನವರು ಸೆವೆಂಟಿ ಏಜ್ ಹೊಸದು ಕಲಿತಾ ಇದ್ದಾರೆ ಅಂದರೆ ಹೊಸ ಹೊಸದು ಕಲಿಯೋಕ್ಕೆ ಮುಂದುವರಿಸಿದಾಗ ನಿಮಗೆ ಏಜು ಅನಿಸಲ್ಲ ವೃದ್ಧರಾದ್ವಿ ಅನಿಸಲ್ಲ ಏನೋ ಮಾಡೋದು ನಿಲ್ಲಿಸ್ಬೇಕು ಅನಿಸಲ್ಲ ಸೊ ಲರ್ನ್ ನ್ಯೂ ಥಿಂಗ್ಸ್ ಇವೆಲ್ಲ ಮಾಡ್ತಾ ಹೋದಾಗ ನಿಮಗೇ ಗೊತ್ತಿಲ್ಲದ ಹಾಗೆ ಆಟೋಮೆಟಿಕ್ಲಿ ಐ ಕ್ಯೂ ಬೆಳೆದಿರುತ್ತೆ ಐ ಕ್ಯೂ ಬೆಳೆಸುವುದು ಎಂದರೆ ಯಾವುದೋ ಒಂದು ಪದಾರ್ಥ ಸೇವನೆ ಮಾಡೋದು ಇನ್ನೊಂದು ಮಾಡೋದು ಅಲ್ಲ ಈ ಎಲ್ಲ ಸ್ಟ್ರಾಟರ್ಜಿಗಳ್ನ ಅಳವಡಿಸ್ಕೊಂಡ್ರೆ ಆಟೋಮೆಟಿಕ್ಲಿ ನಿಮ್ಮ ಐ ಕ್ಯೂ ಲೆವೆಲ್ ಇಂಪ್ರೂವ್ ಆಗಿರುತ್ತೆ ಸ್ನೇಹಿತರೆ ಇಪ್ಪತ್ತೈದು ಲಕ್ಷದ ಸಾಧನ ಸಮುದಾಯ ಇನ್ನಷ್ಟು ವೃದ್ಧಿಸೋದು ನಿಮ್ಮ ಕೈಲಿದೆ ಯಾವುದು ಇಷ್ಟವೋ ಆ ವಾಹಿನಿಯಲ್ಲಿ ಚಂದದಾರರಾಗಿರಿ ಅಂತ ಕೇಳ್ಕೊತಾ ಇಂಪ್ರೂವ್ ಯುವರ್ ಇಂಟೆಲಿಜೆನ್ಸಲ್ಲಿ ಯಾವ್ಯಾವ ಸೀಕ್ರೆಟ್ಸನ್ನು ನೀವು ಅಳ್ವಡಿಸ್ಕೊತೀರಾ ಇಷ್ಟೇ ಸಿಂಪಲ್ ಪ್ರತಿ ಮನುಷ್ಯನಿಗೂ ಸೂಪರ್ ಪವರ್ ಇದೆ ಆ ಸೂಪರ್ ಪವರ್ನ ಬಳಸೋಕೆ ಸ್ಟಾರ್ಟ್ ಮಾಡಿರಿ ಲಾಸ್ಟ್ ಒಂದು ಮಾತು ಹೇಳೋದಾದರೆ ಮಳೆ ಬರ್ತಾ ಇದೆಯಲ್ಲ ಮಳೆ ಬರುವ ಪರಿಸ್ಥಿತಿಯನ್ನು ನಿಮ್ಮ ಬ್ರೈನ್ ಕೇಪಬಿಲಿಟಿ ಅಂದ್ಕೊಳ್ರಿ ಆ ಬ್ರೈನ್ ಕೇಪಬಿಲಿಟಿ ಇದ್ದಾಗ ನೀವು ಚಮಚ ತಗೊಂಡೋದ್ರೆ ಚಮಚದಲ್ಲಿ ನೀರು ಬರ್ತೀರಾ ಲೋಟ ತೊಗೊಂಡೋದ್ರೆ ಲೋಟದಲ್ಲಿ ನೀರಿಟ್ಕೊಂಡ್ಬರ್ತೀರ ಪಾತ್ರೆ ತಗೊಂಡೋದ್ರೆ ಪಾತ್ರೆ ನೀರಿಟ್ಕೊಂಡ್ಬರ್ತೀರಾ ಡ್ಯಾಮ್ ಕಟ್ಟಿದರೆ ಡ್ಯಾಮಲ್ಲಿ ನೀರು ಹಿಡಿದಿಡ್ತೀರ ಅಂದರೆ ನಿಮಗೆ ಎಷ್ಟು ದೊಡ್ಡ ಡ್ರೀಮ್ ಇದೆಯೋ ಅಷ್ಟು ತಕ್ಕಂಗೆ ಕೆಲಸ ಮಾಡುವ ಶಕ್ತಿ ಬ್ರೈನ್ಗಿದೆ ಆ ರೀತಿಯಲ್ಲಿ ನಿಮ್ಮ ಐಕ್ಯೂವನ್ನು ಮೆಮೊರಿಯನ್ನು ಬಳಸ್ಕೊಳ್ರಿ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ ಕ್ರಿಯೇಟಿವಿಟಿ ಹೇಗೆ ಆರ್ಡಿನರಿ ಪೀಪಲ್ಗಳು ಎಕ್ಸ್ಟ್ರಾಲ್ಡಿನರಿ ಆದರೂ ಅನ್ನೋದೇ ಕ್ರಿಯೇಟಿವಿಟಿಯ ರಹಸ್ಯ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ